हाय फ्रेंड्स, एल्लरिगू नमस्कार। बेंगलूरिन प्रमुख देवी देवालयगळल्लि श्री बनशंकरी देवालयवु हेच्चु प्राधान्यतेयन्नु पडेदुकोंडिरुव देवालयवागिदे। श्री बनशंकरी देवालयवु शिवन पत्नी पार्वती देवी समर्पितवागिरुव देवालय। बनशंकरी देवालयदल्लि नडेयुव पूजे विशेषते, देवस्थानद इतिहास, महत्व मत्तु पूजे समयगळ विवरगळन्नु ई वीडियोद मुखांतर तिळियोण। बनशंकरी देवस्थानवु उद्यान नगर बेंगलूरिनल्लिरुव प्रमुख हिंदू देवालयवागिदे मत्तु इदु शिवन पत्नियाद पार्वती देवी समर्पितवागिदे। पार्वतियन्न ताई देवते मत्तु एल्ला जीविगळ मूल एंदु परिगणिसलागुत्ते। ई देवियन्न शाकांबरी एंदु करेयुत्तारे, इदरर्थ सस्यहारी देवते, मत्तु दुर्गा देविय आरने अवतारवेंदु परिगणिसलागिदे। अवळु इल्लि बनशंकरी देवतेयागि काणिसिकोंडिद्दाळे मत्तु इडी प्रदेशवु ಅವಳ ಹೆಸರನ್ನು ಪಡೆದುಕೊಂಡಿದೆ। ಈ ದೇವಾಲಯವು ಸ್ಥಳೀಯ ಜನರಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಮತ್ತು ಪ್ರತಿದಿನ ಅಪಾರ ಸಂಖ್ಯೆಯ ಭಕ್ತರು ಈ ದೇವಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ। ಇದು ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ಜನರು ಆಗಾಗ್ಗೆ ಭೇಟಿ ನೀಡುವ ಪ್ರಸಿದ್ಧ ಸ್ಥಳವಾಗಿದೆ। ಇದು ಬೆಂಗಳೂರಿನ ಅತ್ಯಂತ ಶ್ರೀಮಂತ ದೇವಾಲಯ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಮತ್ತು ಕರ್ನಾಟಕ ಸರ್ಕಾರವು ಇದನ್ನು ದತ್ತಿ ಇಲಾಖೆಯ ವ್ಯಾಪ್ತಿಗೆ ತೆಗೆದುಕೊಂಡಿದೆ। ಬನಶಂಕರಿ ದೇವಾಲಯದ ಇತಿಹಾಸ। ಬನಶಂಕರಿ ದೇವಸ್ಥಾನವು ಇತ್ತೀಚಿನ ಮೂಲದ್ದಾಗಿದೆ ಮತ್ತು ಇದು 1915ರ ಹಿಂದಿನದು। ಇದನ್ನ ಬನಶಂಕರಿ ದೇವಿಯ ಕಟ್ಟಾಭಕ್ತ ಸೋಮಣ್ಣ ಶೆಟ್ಟಿ ಸ್ಥಾಪಿಸಿದರೆಂದು ಹೇಳಲಾಗುತ್ತೆ। ಅವರು ಬಿಜಾಪುರ ಜಿಲ್ಲೆಯ ಪವಿತ್ರ ಸ್ಥಳವಾದ ಬಾದಾಮಿಯಿಂದ ದೇವಿಯ ಚಿತ್ರವನ್ನು ಇಲ್ಲಿಗೆ ತಂದರು ಎಂದು ನಂಬಲಾಗಿದೆ। ಈ ಸ್ಥಳವನ್ನು ಅರಸುತ್ತಾ ಬಂದಿರುವ ತಾಯಿಯನ್ನ ಇಲ್ಲಿ ಗೌರವ ಮತ್ತು ವಿಧಿವಿಧಾನಗಳ ಮೂಲಕ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತೆ। ಈ ದೇವಸ್ಥಾನದ ವಿಶಿಷ್ಟ ವೈಶಿಷ್ಟ್ಯವೆಂದರೆ ರಾಹು ಕಾಲದಲ್ಲಿ ದೇವರು ಅಥವಾ ದೇವತೆಗಳನ್ನ ಪೂಜಿಸಲಾಗುವುದಿಲ್ಲ, ಆದರೆ ಈ ಸ್ಥಳದಲ್ಲಿ ರಾಹು ಕಾಲದಲ್ಲಿ ದೇವತೆಯನ್ನ ಪೂಜಿಸಲಾಗುತ್ತೆ। ಇದನ್ನ ಹಿಂದೂ ನಂಬಿಕೆಯ ಪ್ರಕಾರ ಅತ್ಯಂತ ಅಶುಭ ಸಮಯವೆಂದು ಪರಿಗಣಿಸಲಾಗಿದೆ, ಆದರೆ ಈ ಸಮಯದಲ್ಲಿ ದೇವಿಯು ಅತ್ಯಂತ ಶಕ್ತಿಶಾಲಿ ಎಂದು ಇಲ್ಲಿ ನಂಬಲಾಗಿದೆ ಮತ್ತು ರಾಹು ಕಾಲದಲ್ಲಿ ಅವಳನ್ನ ಪೂಜಿಸುವುದರಿಂದ ಆಕೆಯ ಭಕ್ತರು ಎಲ್ಲಾ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ದುಃಖದಿಂದ ಪಾರಾಗುತ್ತಾರೆ ಎನ್ನುವ ಬಲವಾದ ನಂಬಿಕೆ ಇದೆ। ಇನ್ನು ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಿಗೆ ಭೇಟಿಯನ್ನು ನೀಡುತ್ತಾರೆ। ಇನ್ನು ದೇವಾಲಯದಲ್ಲಿ ಇನ್ನೊಂದು ಮಹತ್ವದ ಆಚರಣೆ ಎಂದರೆ ಅರ್ಧ ಕತ್ತರಿಸಿದ ನಿಂಬೆ ಸಿಪ್ಪೆಯಲ್ಲಿ ಎಣ್ಣೆಯ ದೀಪಗಳನ್ನು ಬೆಳಗಿಸುವುದು। ನಿಂಬೆ ಹಣ್ಣಿನ ತಿರುಳನ್ನು ತೆಗೆದು ಅದರಲ್ಲಿ ಸಾಮಾನ್ಯ ದೀಪದಂತೆ ಎಣ್ಣೆ ಮತ್ತು ಬತ್ತಿಯನ್ನಿಟ್ಟು ದೀಪವನ್ನ ಬೆಳಗಿಸಲಾಗುತ್ತೆ। ಬನಶಂಕರಿ ದೇವಾಲಯದ ವಾಸ್ತುಶಿಲ್ಪ। ಈ ದೇವಾಲಯವನ್ನ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಆಧಾರದ ಮೇಲೆ ನಿರ್ಮಿಸಲಾಗಿದೆ ಮತ್ತು 20ನೇ ಶತಮಾನದ ಆರಂಭದ ಕರಕುಶಲತೆಯನ್ನ ಇಲ್ಲಿನ ವಾಸ್ತುಶಿಲ್ಪವು ಪ್ರತಿಬಿಂಬಿಸುತ್ತವೆ। ಇದು ಸರ್ವೋಚ್ಚ ದೇವಿಯನ್ನ ಗೌರವಿಸಲು ನಿರ್ಮಿಸಲಾದ ಭವ್ಯವಾದ ಕಟ್ಟಡವಾಗಿದೆ ಮತ್ತು ದೇವಾಲಯದ ವಾಸ್ತುಶಿಲ್ಪದ ತತ್ವಗಳ ಪ್ರಕಾರ ನಿರ್ಮಿಸಲಾಗಿದೆ। ಈ ದೇವಾಲಯದಲ್ಲಿ ಪ್ರತಿ ಮುಂಜಾನೆ 6:30ರಿಂದ ಬೆಳಿಗ್ಗೆ 8:30ರವರೆಗೆ ದೇವಿಗೆ ವಿಶೇಷ ಅಭಿಷೇಕ ನಡೆಯುತ್ತೆ। ಮಂಗಳವಾರ ಮಧ್ಯಾಹ್ನ 3:00ರಿಂದ ಸಂಜೆ 4:30ರವರೆಗೆ, ಶುಕ್ರವಾರ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12:00ರವರೆಗೆ ಮತ್ತು ಭಾನುವಾರ ಸಂಜೆ 4:30ರಿಂದ ಸಂಜೆ 6:00ರವರೆಗೆ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತೆ। ಬನಶಂಕರಿ ದೇವಸ್ಥಾನದ ಪ್ರಮುಖ ಹಬ್ಬಗಳು। ದೇವಾಲಯವು ಎಲ್ಲಾ ದಿನಗಳಲ್ಲಿ ತೆರೆದಿರುತ್ತೆ, ಆದರೆ ವಿಶೇಷ ಪೂಜೆಗಳು ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರದಂದು ನಡೆಯುತ್ತೆ। ದೇವಾಲಯವು ಹಲವಾರು ಮಂಗಳಕರ ಸಂದರ್ಭಗಳನ್ನು ಆಚರಿಸುತ್ತದೆ ಮತ್ತು ಹಬ್ಬದ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನ ಆಕರ್ಷಿಸುತ್ತೆ। ಸೆಪ್ಟೆಂಬರ್ 13ರಂದು ಬನಶಂಕರಿ ಅಮ್ಮನವರ ಜನ್ಮದಿನವಾಗಿ ಆಚರಿಸುವುದರಿಂದ ಈ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ। ಡಿಸೆಂಬರ್ ಅಂತ್ಯದಲ್ಲಿ ಅಥವಾ ಜನವರಿ ಮೊದಲ ವಾರದಲ್ಲಿ ಬರುವ ಪುಷ್ಯ ಮಾಸದಲ್ಲಿ ದೇವಾಲಯದ ವಾರ್ಷಿಕೋತ್ಸವ ಆಚರಣೆಯು ಒಂದು ದೊಡ್ಡ ಸಂದರ್ಭವಾಗಿದೆ। ಈ ಸಂದರ್ಭವನ್ನು ಗುರುತಿಸಲು ಈ ಅವಧಿಯಲ್ಲಿ ವಾರ್ಷಿಕ ಜಾತ್ರೆಯನ್ನು ಸಹ ಇಲ್ಲಿ ನಡೆಸಲಾಗುತ್ತೆ। ಬೆಂಗಳೂರು ನಗರ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಜನರು ಉತ್ಸವದಲ್ಲಿ ಪಾಲ್ಗೊಳ್ಳಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ। ಇನ್ನು ಅಕ್ಟೋಬರ್ ನವೆಂಬರ್ ದಸರಾ ಹಬ್ಬವನ್ನು ಕೂಡ ಇಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತೆ। ಇನ್ನು ದೇವಾಲಯದಲ್ಲಿ ನಡೆಯುವ ಎಲ್ಲಾ ಪೂಜೆಗಳು ಶೈವ ಅಗಮ ಸಿದ್ಧಾಂತದ ವಿಧಿಗಳಿಗೆ ಬದ್ಧವಾಗಿರುತ್ತೆ ಮತ್ತು ಈ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಇಲ್ಲಿ ಪಾಲಿಸಲಾಗುತ್ತೆ। ಶಕ್ತಿಮಾತೆ ದುರ್ಗೆಯ ಅವತಾರವಾಗಿರುವ ಬನಶಂಕರಿ ದೇವಿಯನ್ನ ಪೂಜಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ ಮತ್ತು ಬಡತನದ ಕಪಿಮುಷ್ಟಿಯಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳಬಹುದು। ದೇವಿಯು
ಬಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ತನ್ನನ್ನು ಪ್ರಾರ್ಥಿಸುವ ಎಲ್ಲಾ ಭಕ್ತರ ಆಸೆಗಳನ್ನು ಪೂರೈಸುತ್ತಾಳೆ. ನಿಜವಾದ ಪ್ರಾಮಾಣಿಕತೆಯಿಂದ ಪ್ರಾರ್ಥಿಸುವುದು ದೇವಿಯ ಹೃದಯವನ್ನು ಕರಗಿಸುತ್ತದೆ ಮತ್ತು ತನ್ನ ಬಳಿಗೆ ಬರುವ ಎಲ್ಲರಿಗೂ ಅವಳು ತನ್ನ ಅನುಗ್ರಹವನ್ನು ನೀಡುತ್ತಾಳೆ. ಇದು ಇಂದಿನ ವಿಡಿಯೋ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟ್ ಅನ್ನು ಕೊಡಿ. ಥ್ಯಾಂಕ್ ಯು. Audio Jungle.